ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲಿ ಗರ್ಲ್ ಸ್ಮಿತಾ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಕ್ವಾರಂಟೈನ್ ಪೀರಿಯಡಲ್ಲಿ ಮನೇಲಿದ್ದು ಸುಮ್ಮನೆ ಬೇಜಾರಾಗುತ್ತೆ ಅನ್ನೋರಿಗೆ ಸಾಯಂಕಾಲದ ಹೊತ್ತು ಸ್ನ್ಯಾಕ್ಸ್ ಅಂತ ತಿನ್ನೋದಕ್ಕೋಸ್ಕರ ಟೊಮೆಟೊ ಸ್ಲೈಸ್ನ ಹೇಗೆ ಮಾಡೋದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಆ ನಂತರದಲ್ಲಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಮೊದಲಿಗೆ ಒಂದು ಎಲೆಯಲ್ಲಿ ಅಥವಾ ತಟ್ಟೆಯನ್ನು ನೀವು ತೊಗೋಬೋದು, ಇದೇ ತೊಗೋಬೇಕು ಅಂತ ಇಲ್ಲ. ನನ್ನ ಹತ್ರ ಬಾಳೆ ಎಲೆ ಇದೆ, ನಾನು ತೊಗೊಂಡಿದ್ದೀನಿ. ಸೊ ಎಲೆ ಮೇಲೆ ನಾನು ಇಲ್ಲಿ ಟೊಮೆಟೊ ಸ್ಲೈಸ್ಗಳನ್ನು ಹಾಕಿದ್ದೀನಿ. ಜಾಮ್ ಟೊಮೆಟೊ ತೊಗೊಂಡ್ರೆ ಒಳ್ಳೆಯದು, ಮಾಮೂಲಿ ಟೊಮೆಟೊ ಸ್ವಲ್ಪ ಹುಳಿ ಇರುತ್ತೆ, ಹಾಗಾಗಿ ಜಾಮ್ ಟೊಮೆಟೊ ಹುಳಿರೋದಿಲ್ಲ, ಹಾಗಾಗಿ ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪಿರ ಒಂದೊಂದೇ ಸ್ಲೈಸ್ ಮೇಲೂ ಇಲ್ಲಿ ಹಾಕ್ತಾ ಬರಬೇಕು, ಆವಾಗಲೇ ನಿಮಗೆ ರುಚಿ ಸಿಗೋದು. ಆನಂತರದಲ್ಲಿ ಇಲ್ಲಿ ಖಾರ ಚಟ್ನಿನ ಹಾಕಬೇಕು. ಖಾರ ಚಟ್ನಿ ನಿಮಗೆ ಎಷ್ಟು ಬೇಕೋ ಅದ್ರ ಮೇಲೆ ಹಾಕ್ಕೊಳ್ಳಿ. ಸೊ ಸ್ವಲ್ಪ ಸ್ವಲ್ಪ ಖಾರ ಚಟ್ನಿನ ಹಾಕ್ತಾ ಬನ್ನಿ. ಖಾರ ಚಟ್ನಿ ಹಾಕಿದ ನಂತರದಲ್ಲಿ ಸ್ವೀಟ್ ಚಟ್ನಿನ ಹಾಕ್ಕೊಳ್ಳಿ. ಇಲ್ಲಿ ನಾನು ಅಡಿಷನಾಗಿ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಇದ್ರ ಜೊತೆಗೆ ನೀವು ಗರಂ ಮಸಾಲ ಇದ್ದರೆ ಗರಂ ಮಸಾಲನೂ ಸಹ ಹಾಕ್ಕೋಬೋದು, ಅದೂ ತುಂಬ ರುಚಿಯಾಗಿರುತ್ತೆ, ನಿಮಗೆ ಸಪ್ರೇಟ್ ಟೇಸ್ಟ್ ಸಹ ಕೊಡುತ್ತೆ. ಆನಂತರದಲ್ಲಿ ಕ್ಯಾರೆಟ್ನ ಚೆನ್ನಾಗಿ ಸಣ್ಣಕ್ಕೆ ಇಟ್ಕೊಂಡಿರುವಂತಹ ಕ್ಯಾರೆಟ್ ತುರಿನ ಹಾಕ್ತಾ ಇದ್ದೀನಿ. ಆನಿಯನ್ನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಳ್ಳೋದ್ರಿಂದ ನಿಮ್ಗೆ ಅದೊಂದು ರುಚಿನೇ ಬೇರೆ ಆಗೋಗುತ್ತೆ. ಸೊ ಈರುಳ್ಳಿ ಹಾಕ್ತಾ ಇದ್ದೀನಿ, ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಆನಂತರದಲ್ಲಿ ಕಾಂಗ್ರೆಸ್ ಕಡಲೆಬೀಜ. ಕಡಲೆಬೀಜ ಈಗ ನಿಮಗೆ ಸಿಗೋದಿಲ್ಲ, ಹಾಟ್ ಚಿಪ್ಸ್ಗಳಾಯಿತು, ಹಾಟ್ ಎಲ್ಲೂ ಅಂಗಡಿಗಳು ಓಪನ್ ಇಲ್ಲ ಅನ್ನೋದಾದ್ರೆ ಮನೆಯಲ್ಲೇ ಮಾಮೂಲಿ ಶೇಂಗಾನ ಸ್ವಲ್ಪ ಹುರಿದು ಸಹ ಹಾಕ್ಕೊಳ್ಬೋದು, ಅದನ್ನು ತುಂಬ ಚೆನ್ನಾಗಿರುತ್ತೆ. ನಂತರದಲ್ಲಿ ಸೇವು, ನಮ್ಮನೇಲಿ ಇತ್ತು ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೇವು, ಆಮೇಲೆ ಮಂಡಕ್ಕಿ, ಐ ಮೀನ್ ಪುರಿನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ತುಂಬ ಪುರಿ ಹಾಕಿದಾಗ ನಿಮಗೆ ಲಾಸ್ಟಲ್ಲಿ ತಿನ್ಬೇಕಾದ್ರೆ ಸಪ್ಪೆ ಅನಿಸುತ್ತೆ, ಹಾಗಾಗಿ ಸ್ವಲ್ಪ ಪುರಿ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಸೊ ರುಚಿಕರವಾದಂತಹ ಟೊಮೆಟೊ ಚಾಟ್ಸ್ ರೆಡಿಯಾಗಿದೆ.